ಯಕ್ಕುಂಡಿ ದರ್ಗಾಗೆ ಶಾಸಕ ಜಮೀರ್ ಅಹಮದ್ ಖಾನ್ ಭೇಟಿಯನ್ನ ಕೊಟ್ಟಿದ್ದಾರೆ। ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಕ್ಕುಂಡಿ ಗ್ರಾಮದಲ್ಲಿರುವಂತ ದರ್ಗಾ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕ ಯಕ್ಕುಂಡಿಯ ದರ್ಗಾ। ಅದಕ್ಕೂ ಮೊದಲು ಕುಮಾರೇಶ್ವರ ವಿರಕ್ತ ಮಠಕ್ಕೂ ಕೂಡ ಭೇಟಿಯನ್ನ ನೀಡಿದ್ರು ಜಮೀರ್ ಅಹಮದ್ ಖಾನ್ ಅವರು। ಮಹಂತೇಶ್ ಕೌಜಲಿಗೆ ದರ್ಗಾಕ್ಕೆ ಬರುವುದಕ್ಕೆ ಆಹ್ವಾನವನ್ನ ಕೊಟ್ಟರು। ಬಾಬಾ ನನ್ನನ್ನ ಕರೆಸಿಕೊಂಡಿದ್ದಾರೆ, ಅದು ನನ್ನ ಪುಣ್ಯ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್। ದರ್ಗಾದಲ್ಲಿ ನಿಜವಾಗಿಯೂ ಏನೋ ಪವಾಡ ಇದೆ, ಮಠಕ್ಕೆ ಹೋಗಿದೆ ಅಲ್ಲಿಯೂ ಏನೋ ಶಕ್ತಿ ಇದೆ ಅಂತ ಅನ್ನಿಸ್ತು। ದರ್ಗಾ ಕಮಿಟಿಯವರಿಗೆ 5 ಲಕ್ಷ ರೂಪಾಯಿಯನ್ನ ನೀಡ್ತಾ ಇದೀನಿ ಅಂತ ಹೇಳಿ ದರ್ಗಾದಲ್ಲಿ ಪ್ರಾರ್ಥನೆಯನ್ನ ಕೂಡ ಮಾಡಿದೆ, ಒಂದು ಹರಕೆಯನ್ನ ಕೂಡ ಹೊತ್ತಿದ್ದೇನೆ। 2023 ರಲ್ಲಿ ಚುನಾವಣೆ ಬರ್ತಾ ಇದೆ, ಆಶೀರ್ವಾದ ಮಾಡಿ। ಇನ್ ಕೇಸ್ ಮಹಾಂತೇಶ ಕೌಜಲಿಗೆ ಗೆದ್ದು ಬಂದ್ರೆ ದೇಣಿಗೆಯಾಗಿ 50 ಲಕ್ಷ ರೂಪಾಯಿಯನ್ನ ನೀಡ್ತೀನಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ। ಆ ಮೂಲಕ 50 ಲಕ್ಷ ರೂಪಾಯಿಯನ್ನ ನೀಡುವಂತ ಹರಕೆಯನ್ನ ಹೊತ್ತುಕೊಂಡಿದ್ದಾರೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್। ನನ್ಗೇನೋ ಒಂದು ಶಕ್ತಿ ಇದೆ ಅಂತ ನನ್ಗೆ ಬಂತು। ಅವಾಗ ನಾನು ಇಟ್ಕೊಂಡು ನಾನು ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಂಡೆ, ನಾನು ಪ್ರಾರ್ಥನೆ ಮಾಡಿ ಕೇಳ್ಕೊಂಡೆ, ನಾನು ಈಗ ಬಂದಿದ್ದೀನಿ, ನೀನು ಕಟ್ಟಿದ್ರ ನಾನು ಬಂದಿದ್ದೀನಿ, ಒಂದು ಅಡಿಕೆ ಮಾಡ ಹೋಗ್ತಾ ಇದ್ದೀನಿ ನಾನು। ನಮ್ಮ 2023 ಅಲ್ಲಿ ನಮ್ಮ ಚುನಾವಣೆ ಬರ್ತಾ ಇದೆ, ನೀವು ಏನಾರ ಮಾಡಿ ಆಶೀರ್ವಾದ ಮಾಡಿ ಮಹಾಂತೇಶ ತಿರ್ಗಾ ಹೆಚ್ಚಿನ ಮಟ್ಟದಲ್ಲಿ ಗೆದ್ಕೊಂಡು ಬಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು, ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಿದೆ, ನಮ್ಮ ವ್ಯಕ್ತಿಗಾಗಿ ನಾನು ಬಂದು ನಿರೀಕ್ಷೆ ಮಾಡಿಲ್ಲ ಅಷ್ಟು ದುಡ್ಡು ನಾನು ಕೊಡ್ತೀನಿ ಅಂತ ನಾನು ಅಂಕೆಲ್ಲ ಮಾಡ್ಕೊಂಡಿದ್ದೀನಿ। ಸರ್ಕಾರ ಬಿಟ್ಟಂಗೆ ಆ ಸರ್ಕಾರ ನಾವು ಕೊಡ್ಬೇಕು, ಕೊಡಬೇಕಾಗ್ತದೆ ಅದು ಕೊಡ್ತೀವಿ, ನಾನು ಏನೋ ಮನಸ್ಸಾಗಿ ಕೇಳ್ಕೊಂಡಿ ನೀನು ಎಲ್ಲ ಮೇಲೆ ಆಗಿ ನನ್ ಕೇಳ್ಬೋದು, ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾನು ಖಂಡಿತ ಇಲ್ಲಿ ಬಂದು ಕನಿಷ್ಠ ಕನಿಷ್ಠ ನಾನು ಒಂದು 50 ಸಾವಿರ ಕೊಟ್ಟು ನಿಮಗೆ ಸಾಧಿಸಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಪುಗಡ್ಡಿ ನೀಡ್ತಾ ಹೋಗ್ತಾರೆ। ಶ್ರೀಕಾಂತ್, ಸಿದ್ದರಾಮೋತ್ಸವದ ನೆಪ ಜನರನ್ನ ಒಟ್ಟುಗೂಡಿಸುವಂತಹ ಒಂದು ತಂತ್ರ, ಅದೇ ಸಂದರ್ಭದಲ್ಲಿ ದೇಣಿಗೆಯ ಮಾತು ಶ್ರೀಕಾಂತ್। ಹೌದು ವಿದ್ಯಾ, ಏನಂತಂದ್ರೆ ಏನು ಸಿದ್ದರಾಮಯ್ಯ ನಡೀತಾ ಇದೆ ರಾಜ್ಯದಲ್ಲಿ, ಅದಕ್ಕೆ ಒಂದು ರೀತಿಯಲ್ಲಿ ತಮ್ಮ ಸಮಾಜದ ಜನರನ್ನ ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಆಹ್ವಾನ ಮಾಡೋದು, ಅದರ ಜೊತೆಗೆ ಏನಂತಂದ್ರೆ ಮುಂಬರ್ತಕ್ಕಂತ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಏನು ಸಮಾಜ ಏನಿದೆ ಅದನ್ನ ಸಂಘಟಿಸುವ ನಿಟ್ಟಿನಲ್ಲಿ ಈಗ ಜಮೀರ್ ಅಹಮದ್ ಖಾನ್ ಉತ್ತರ ಕರ್ನಾಟಕ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು ಬೆಳಗಾವಿಯ ಏನು ಸವದತ್ತಿ ತಾಲೂಕಿನ ಯಕ್ಕುಂಡಿ ಗ್ರಾಮದಲ್ಲಿ ಬರ್ತಕ್ಕಂತ ಕುಮಾರೇಶ್ವರ ವಿರಕ್ತ ಮಠ, ಹಾಗೇನೆ ಅಲ್ಲಿರ್ತಕ್ಕಂತ ಪೀರ್ ದಿಲಾವರ್ ಗೋರಿ ಶಾವಲ್ಲಿ ದರ್ಗಾ ಏನಿದೆ ಅಲ್ಲಿ ಏನಂತಂದ್ರೆ ಭೇಟಿ ಮಾಡಿ ಅಲ್ಲಿ ಒಂದು ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಆ ಸಂದರ್ಭದಲ್ಲಿ ಅವರು ಆ ಒಂದು ಸ್ವಾಮೀಜಿಗಳ ಒಂದು ಆಶೀರ್ವಾದ ಪಡೆದ ನಂತರ ವೇದಿಕೆಯಲ್ಲಿ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ಅವರು ಒಂದಿಷ್ಟು ಹರಕೆಯನ್ನ ಹೊತ್ತಿರುವಂತಹ ವಿಚಾರವನ್ನ ಬಹಿರಂಗಪಡಿಸಿರುವಂತದ್ದು. ಪ್ರಮುಖವಾಗಿ ಏನು 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಏನು ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಕಾಂಗ್ರೆಸ್ ಶಾಸಕರಾಗಿರುವಂತಹ ಮಹಾಂತೇಶ್ ಕೌಜಲಿಗೆ ಅವರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ಲಬೇಕು, ಅದರ ಜೊತೆಗೆ ಏನಂತಂದ್ರೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚಿನ ಸೀಟನ್ನ ಪಡೆದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾನು ಏನಂತಂದ್ರೆ ಈ ದರ್ಗಾಕ್ಕೆ ಮತ್ತೆ 3 ತಿಂಗಳಲ್ಲಿ ವಾಪಸ್ ಬರ್ತೀನಿ, ವಾಪಸ್ ಬಂದಂತಹ ಸಂದರ್ಭದಲ್ಲಿ ಯಾರೂ ಊಹೆ ಮಾಡಿರಬಾರ್ದು ಅಷ್ಟೊಂದು ಪ್ರಮಾಣದಲ್ಲಿ ದೇಣಿಗೆಯನ್ನ ನೀಡ್ತೀನಿ. ಮಹಾಂತೇಶ್ ಕೌಜಲಿಗೆ ಗೆದ್ದು ಬಂದಿದ್ದೆ ಆದ್ರೆ 50 ಲಕ್ಷ ರೂಪಾಯಿ ಒಂದು ದೇಣಿಗೆಯನ್ನ ಹರಕೆಯನ್ನ ಮುಟ್ಟಿಸ್ತೀನಿ ಕೊಟ್ಟು, ಜೊತೆಗೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಿರೀಕ್ಷೆ ಮಾಡದಷ್ಟು ದುಡ್ಡನ್ನ ನಾನು ಈ ದರ್ಗಾಕ್ಕೆ ನೀಡ್ತೀನಿ, ಏನೋ ಒಂದು ಪವಾಡ ಈ ದರ್ಗಾದಲ್ಲಿದೆ, ನಾನು ಏನಂತಂದ್ರೆ ಸಚಿವರಾದಂತ ಸಂದರ್ಭದಲ್ಲಿ ಹಿಂದೆ ಸಚಿವನಾದಂತ ಸಂದರ್ಭದಲ್ಲಿ ಈ ದರ್ಗಾಕ್ಕೆ ದೇಣಿಗೆಯನ್ನ ನೀಡಿದ್ದೆ, ಆದ್ರೆ ಈಗ ಹೇಳ್ತಾ ಇದ್ದೀನಿ ಒಂದು ವೇಳೆ ಏನಾದ್ರೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಜೊತೆಗೆ ದುಡ್ಡನ್ನ ಈ ದರ್ಗಾಕ್ಕೆ ನೀಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಜೊತೆಗೆ ಏನಂತಂದ್ರೆ ಒಂದು ಹರಕೆಯನ್ನ ಜಮೀರ್ ಅಹಮದ್ ಖಾನ್ ಹೊತ್ತಿರುವಂತದ್ದು ವಿದ್ಯಾ. ಥ್ಯಾಂಕ್ ಯು ಶ್ರೀಕಾಂತ್. ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.